ka manushananna adu solusil ha tanna swarthakkagi tanna vara putrinda huttidanta arjunane gelina kanthale indra maadina mosa vidhana magana priya raikalu nilaga ستي هرشاندرا كنشنوالك تعلق راجع كنشنوالك 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 يا
ಸಾಯರ ಹುಡುಗನ ಹಾಗೆ ಸಣ್ಣ ಹುಡುಗ ಹೌದಪ್ಪ ಇಡೀ ರಾಜ್ಯವನ್ನ ನೋಡ್ಕೊಂಡು ಆ ಹುಡುಗಿಗೆ ಏನೋ ವಯಸ್ಸಾಗಿರ್ಲಿಲ್ಲ ಇನ್ನು ಹೆಂಗ್ ಮಾಡೋಣ ಕೇಳಿ ಅವ್ರ ಮನೆಯಾಗೆ ರಾಜನ ಹೆಂಡತಿ ರಾಣಿ ಇದ್ದಲ್ಲ ರಾಣಿ ತಮ್ಮಿ ತಂದೆ ಅವ್ರ ಮನೆ ಒಳಗೆ ಹೌದು ಅವಾಗ ಎಲ್ಲಾ ವೈದ್ಯರನ್ನ ತೋರಿಸಿದ್ರು ಇನ್ನು ರಾಜ್ಯ ಮುಗಿದ ಅಂತ ಹೇಳಿ ಗೊತ್ತಾಯ್ತು ಅವಾಗ ಆ ಹೆಂಡತಿ ತಮ್ಮ ಅದನ್ನ ಅಳಿಯ ಅವನಿಗೆ ಕರೆದು ಹೆಂಡತಿಗೆ ಕರೆದು ಆ ತನ್ನ ಮಗನಿಗೆ ಕರೆದು ಕೊಡಿಸ್ಕೊಂಡು ಹೇಳ್ದ ಬರಿ ಬರಿ ನನ್ನ ಕಥೆ ಮುಗಿತು ನಾ ಏನು ಇರುವುದಿಲ್ಲ ನಾ ಬದುಕುದಿಲ್ಲ ನಾ ಬದುಕುದಿಲ್ಲ ಹೌದು ಒಂದು ಮಾತು ನನ್ನ ನಡೆಸಿಕೊಡ್ರಿ ಅಂತ ಹೇಳಿ ಆ ಹೆಂಡತಿಗೆ ಮತ್ತು ಅಳಿಯಾಗ ಹೇಳ್ದ ಮುಂದೆ ಕುಂಡಿಸ್ಕೊಂಡ್ರೆ ಕುಂಡಿಸ್ಕೊಂಡು ಹೇಳ್ದ ಅಳಿಯಂದ ಏನಿಲ್ಲ ನನ್ನ ಮಗನಿಗೆ 8 ವರ್ಷ ಆಗ್ಯವೀಗ 18 ವರ್ಷಕ್ಕೆ ಬಂದ ಮೇಲೆ ಅವನಿಗೆ ರಾಜ್ಯ ಮಾಡ್ಬೇಕು ನೀ ಅಲ್ಲಿ ತನ ನೀ ಸಿಂಹಾಸನದ ಮೇಲೆ ಕೂತು ರಾಜ್ಯ ಮಾಡ್ಬೇಕು ನನ್ನ ಮಗ ದೊಡ್ಡವಾದ 18 ವರ್ಷ ಬಂದು ಬಿಟ್ಟು ಕೊಡ್ಬೇಕು ಬಿಟ್ಟು ಕೊಡ್ಬೇಕು ಅವನಿಗೆ ಹೂ ಅಂದ ಕೈ ಮೇಲೆ ಕೈ ಹಾಕದ ರಾಜ ಪ್ರಾಣ ಬಿಟ್ಟ ರಾಜ ಪ್ರಾಣ ಬಿಟ್ಟ ಮಾಡ್ತಾರೆ ಕೆಲವೊಂದು ದಿನಗಳ ಪ್ರತಿಷ್ಠು ಸಿಂಹಾಸನದ ಮೇಲೆ ಕೂತ ದರ್ಬಾರ ಮಾಡ್ಲಿಕ್ಕತ್ತ ಮಜಾ ಅನಿಸ್ತು ಮಜಾ ಅನಿಸ್ಬಿಡ್ತೀರಪ್ಪ ಮಜಾ ಈ ಸಿಂಹಾಸನ ಇದು ಹೊಟ್ಟೆ ಬಿಡಬಾರ್ದು ಹೊಟ್ಟೆ ಬಿಡಬಾರ್ದಂದ್ರೆ ಹೆಂಗ್ ಮಾಡ್ಬೇಕು ಇದು ನನಗೆ ಉಳಿಬೇಕಾದ್ರೆ ಏನ್ ಮಾಡ್ಬೇಕು ಇದು ನನಗೆ ಉಳಿಬೇಕಾದ್ರೆ ಹೆಂಗ್ ಮಾಡ್ಬೇಕಂತ ಸಿಂಹಾಸನದ ಮೇಲೆ ಕೂತು ನನ್ನ ಮನಸ್ಸು ಬದಲಾಯ್ತು ಅವ ಈ ಸಿಂಹಾಸನಕ್ಕೆ ಅಡ್ಡಿ ಇದ್ದದೆ ಈ ಹುಡುಗ ಈ ಹುಡುಗ ನಮ್ಮ ರಾಜನ ಮಗ ಅವನೇ ಮುಗಿಸ್ಬಿಟ್ರು ಸಿಂಹಾಸನ ನಮ್ಮ ಶಾಶ್ವತ ಇರ್ತೀನಿ ನೋಡ್ರಿ ಮನಸ್ಸು ಹೆಂಗ್ ಬದಲಾದ ಕುರ್ಚಿ ಸಿಗಲ್ಲ ಅವನನ್ನು ಮಹತ್ವ ಮಗ ಇರ್ಬೇಕ್ರಿ ಹೌದು ಅವಾಗ ಬದಲ ಆತು ಕೈಯಾದ ಅವನೇ ರಾಜ ಆಯ್ತಾ ಕೈಯಾದ ಸೈನಿಕರಿ ಕರೆದು ಹೇಳ ಏನ್ ನೋಡ್ರಿ ನಾಳೆ ಆ ಹುಡುಗ ಹಿಂಗ ಪಿಕ್ನಿಕ್ ಪ್ರವಾಸಕ್ಕೆ ಅಂತ ಕರ್ಕೊಂಡೋಗಿ ಕಾರ ಸುತ್ತಿ ಬರ್ಲಕ್ಕ ಹೋಗಿ ಅಲ್ಲಿ ಕಾಡಿನೊಳಗ ಸಂಜೆ 4 ತನ ಅವ ಆಡಿ ಬರುವಾಗ ಅವನು ಮುಗಿಸಿ ಬಂದ್ ಬಿಡ್ರಿ ನಿಮಗ್ ಬೇಕಾದ ಕುಡ್ತೀನಿ ಅಂತ ಹೇಳ ಆ ಹುಡುಗನ ಮುಗಿಸಿ ಬಂದ ನೋಡ್ತು ಬೇಕಾದ ಕುಡ್ತೀನಿ 4 ಮಂದಿ ಸೈನಿಕರಿಗೆ ಕರೆದು ಹೇಳ್ದ ಅವರಂದ್ರು ರಾಜ ಅಂದ್ರು ಹೌದು ಹುಡುಗನ ಕರ್ಕೊಂಡು ಸೈನಿಕರು ಹಾಗೂ ರಾಜವಂಶ ರಕ್ತಗತವಾಗಿ ಹಂಗ ಬಂದಿರ್ತದ ಬುದ್ಧಿ ಎಷ್ಟು ಬೆಸ್ಟ್ ಇದ್ದಲ್ಲ ಹುಡುಗ 8 ವರ್ಷ ನಾವು ಇದ್ರು ಸಹಿತ 80 ವರ್ಷದ ಹಿರಿಯರ ಬುದ್ಧಿ ಅವನಲ್ಲಿತ್ತು ಆ ಸೈನಿಕರ ಜೊತೆ ಹೋಗಿ ಬಿಟ್ರು ಹಿಂಗ ಹಳ್ಳ ಕೊಳ್ಳ ಗಿಡ ಹಕ್ಕಿ ಪಕ್ಷಿ ಎಲ್ಲ ಸಂತೋಷದಿಂದ ನೋಡ್ತಿದ್ದ ಆ ಸೈನಿಕರಿಗೆ ಒಳ್ಳೆ ಒಳ್ಳೆ ಮಾತುಗಳು ಹೇಳ್ತಿದ್ದ ಹಿಂಗ ಚಂತನ ಹೇಳಿದ್ರಾಗ 4 ಗಂಟೆಕ ಆ ಸೈನಿಕರ ಮನಸ್ಸು ಬದಲಾಯ್ತು ಇಂತ ಕೂಸಿನ ನಾವು ಹೊಡಿಬಾರ್ದು ಇಂತ ಕೂಸಿನ ಬರೋದು ನಮ್ಮಷ್ಟು ಪಾಪಗಳ ಜಗತ್ತಿನೊಳಗೆ ಯಾರು ಆಗುದಿಲ್ಲ ಈ ಕೂಸಿನ ಮೋಸ ನಾವು ಮಾಡಬಾರದು ಈ ಕೂಸಿನ ಒಳಗು ಇಲ್ಲಿ ಒಬ್ಬರು ಅರಣ್ಯರಾಜ ಆಶ್ರಮ ಋಷಿ ಆಶ್ರಮಕ್ಕೆ ಬಿಟ್ಟು ನಾವು ಹೋಗಿ ಸುಳ್ಳ ಹೇಳ್ಬಿಡುದು ಬರಲೇ ಅಂತ ಹೇಳ್ತೇನೆ ವಿಚಾರ ಮಾಡಿದ್ರು ಆ ಹುಡುಗಿಗೆ ಕರೆದು ಹೇಳಿದ್ರು ನೀವು ಇನ್ನ ನಿಮ್ಮ ಮಾಮ ಹಿಂಗ ಹೇಳ ನಿನ್ನ ಮುಗುಸ್ರೆ ನಾನು ಅದಕ್ಕೆ ಕೊಟ್ಟ ಕಳಿಸ ಹುಡುಗತ್ತು ಅವ ಮುಗುಸ್ರಂದ್ರೆ ಮುಗುಸ್ರಿ ರಾಜ ಮುಗುಸ್ರಿ ರಾಜ ಮುಗುಸ್ರಿ ಇಲ್ಲಂದ್ರೆ ನಿಮ್ಮದು ಮುಗಿಸ್ತಾನವ ನನ್ನ ನೀವ ಮುಗಿಸ್ರಂದ್ರೆ ನಿಮ್ಮನ್ನ ಅವ ಮುಗಿಸ್ತಾನೆ ಹೌದು ಆ ಹುಡುಗ ಹೇಳ್ತು ಇಲ್ಲ ನಿನ್ನಂತ ಒಬ್ಬ ಪ್ರಬುದ್ಧ ರಾಜ ನಮ್ಮ ಮುಂದೆ ಬೇಕು ಹೌದು ಅದಕ್ಕೆ ನಾವು ಮುಗಿಸಲ್ಲ ನಿನ್ನ ಮಾತು ಕೇಳಿ ನಮಗ ಬಹಳ ಆನಂದ ಆಗ್ಯದ ಅವ್ರು ನಾವು ಮುಗಿಸುದಿಲ್ಲ ಅಂತ ಹೇಳಿ ಆಶ್ರಮಕ್ಕೆ ಬಿಡ್ಲಿಕ್ಕೆ ಹೋದ್ರು ಆ ಹುಡುಗ ಹೇಳದ ನೋಡು ನಾವೊಂದು ಪತ್ರ ಕೊಡ್ತೀನಿ ನಾವೊಂದು ಪತ್ರ ಕೊಡ್ತೀನಿ ಒಂದು ಪತ್ರ ಬರೆದು ಕೊಡ್ತೀನಿ ಒಂದು ಲಾಸ್ಟ್ ಅವನ ಕೈಯಾಗ ಕೊಡ್ರಿ ಅಂತ ಹೇಳದ ಹೂ ಅಂದ್ರು ಆ ಹುಡುಗನ ಅಲ್ಲಿ ಬಿಟ್ಟು ಸೈನಿಕರು ಬಂದ್ರು ಈ ಮಗನಿಗೆ ಯಾವಾಗ ಐದ ಹಾಕಿದ್ರೆ ಯಾವಾಗ ಹೊರಗಿನ ಸುದ್ದಿ ಬರ್ತದೆ ವಯಗೊಂಬ ಹೋಗುದು ಅರಗೊಂಬ ಸಮಾನದಲ್ಲಿ ಉಜುರುಕ ಅಟ್ಟೊತ್ತಿಗೆ ಅವರು ಬಂದ್ರು ಇವನು ದ್ವಾರ ಬಾಗಿಲು ಕೋಲ ಏ ಮುಗಿಸ್ಬೇಕಂದ ಏನ್ ಮಾಡ್ರಿ ಮುಗಿಸ್ಬಿಟ್ಟು ಅಂದ್ರು
ಸೈನಿಕರು ಕೊಟ್ಟು ಆ ಪತ್ರದೊಳಗೆ ಹುಡುಗ ಏನು ಬರೆದಿದ್ದಾನೆ? ಏನು ಬರೆದಿದ್ರಪ್ಪ?